ನಮಸ್ಕಾರ ಸುದ್ದಿ ಸಮಯಕ್ಕೆ ಸ್ವಾಗತ ಇದು ಲೋಕಲ್ ಎಕ್ಸ್‌ಪ್ರೆಸ್ ನಾನು ಮಹಾರುದ್ರ ಡಾಕುಳಿಗೆ ಇದೀಗ ಮುಖ್ಯಾಂಶಗಳು ನೌಬಾದ ಹತ್ತಿರ ಇರುವ ಮಾತೇಶ್ವರಿ ಗೋಶಾಲೆಯಲ್ಲಿ ಸರ್ಕಾರದ ಆದೇಶದಂತೆ ಗೋಪೂಜೆ ಗೋ ಸಂರಕ್ಷಣೆಯಿಂದ ರೈತರ ಆದಾಯ ದ್ವಿಗುಣ ಶ್ರೀ ಭಗವಂತ ಕೂಬ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚೌಬಾರ ಹತ್ತಿರ ಗೌಳಿ ಸಮಾಜದ ವತಿಯಿಂದ ಪಾಡುವ ಪೂಜೆ ಎಮ್ಮೆಗಳಿಗೆ ಅಲಂಕರಿಸಿ ಸಂಭ್ರಮದ ಮೆರವಣಿಗೆ ಔರಾ ತಾಲೂಕು ಸೇರಿದಂತೆ ವಿವಿಧೆಡೆ ಕಳುವಾದ ಆರು ಬೈಕ್ಗಳ ಜಪ್ತಿ ಆರೋಪಿಗಳ ಬಂಧನ ಔರಾದ್ ಪಿಎಸ್ಐ ಅವರಿಂದ ಪ್ರಕರಣದ ತನಿಖೆ ಮುಂದುವರಿಕೆ ಭಾಲ್ಕಿ ತಾಲೂಕಿನ ಚಳಕಪುರ ಗ್ರಾಮದಲ್ಲಿ ಶ್ರೀ ಹನುಮಾನ ದೇವರ ಧ್ವಜಾರೋಹಣ ಕಾರ್ಯಕ್ರಮ ಸಂಭ್ರಮದಿಂದ ಧ್ವಜಸ್ತಂಭಕ್ಕೆ ನಮಸ್ಕರಿಸಿದ ನೂರಾರು ಯುವಕರು ವಾರ್ತೆಗಳ ವಿವರ ಶ್ರೀ ವೈಷ್ಣೋದೇವಿ ಕಲ್ಚರಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನೌಬಾದ್ನ ಜ್ಞಾನ ಶಿವಯೋಗಾಶ್ರಮದಲ್ಲಿ ಶ್ರೀ ಸಂಗಮೇಶ್ ಬಿರಾದರ್ ಅವರ ಸತತ ಪ್ರಯತ್ನದಿಂದ ನೂತನವಾಗಿ ಸ್ಥಾಪನೆ ಮಾಡಲಾಗಿರುವ ಶ್ರೀ ಮಾತೇಶ್ವರಿ ಗೋಶಾಲೆಯಲ್ಲಿ ಇಂದು ಸರ್ಕಾರದ ಆದೇಶದಂತೆ ಗೋಪೂಜೆಯನ್ನು ನೆರವೇರಿಸಲಾಯಿತು ಮಾನ್ಯ ಕೇಂದ್ರ ನವೀಕರಿಸಬಹುದಾದ ಇಂಧನಗಳ ಮೂಲ ಮತ್ತು ರಾಸಾಯನಿಕ ರಸಗೊಬ್ಬರ ಸಚಿವರಾದ ಶ್ರೀ ಭಗವಂತ ಕೂಬ ಅವರು ಗೋಧೂಳಿ ಪೂಜೆಯನ್ನು ಸಾಯಂಕಾಲದ ಸಂದರ್ಭದಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ ನೆರವೇರಿಸಿದರು ಬಳಿಕ ಮಾತನಾಡಿದ ಸಚಿವರು ಗೋಪೂಜೆ ನೆರವೇರಿಸುವ ಕುರಿತು ಸರ್ಕಾರದ ಆದೇಶಕ್ಕೆ ನಾನು ತಲೆಬಾಗುತ್ತೇನೆ ಗೋವುಗಳ ಸಂರಕ್ಷಣೆ ಹಾಗೂ ಪೂಜೆಯಿಂದ ರೈತರ ಆದಾಯ ದ್ವಿಗುಣವಾಗುತ್ತದೆ ಎಂದು ನುಡಿದರು ಕಾಂಗ್ರೆಸ್ನವರಿಗೆ ನಮ್ಮ ಉತ್ತಮ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಹೋಗುವ ಶಕ್ತಿ ಇಲ್ಲ ಅವರು ಏನೇ ಮಾಡಿದರೂ ವೋಟ್ ಬ್ಯಾಂಕ್ಗಾಗಿ ತುಷ್ಟೀಕರಣ ರಾಜನೀತಿ ಮಾಡುತ್ತಾರೆ ನಮ್ಮ ಸರ್ಕಾರ ಉತ್ತಮ ಆಡಳಿತ ನೀಡುತ್ತಿದೆ ಕಾಂಗ್ರೆಸ್ ಪಕ್ಷ ಅದಕ್ಕೆ ಸಹಕಾರ ನೀಡಬೇಕೆಂದು ಖೂಬ ಅವರು ತಿಳಿಸಿದರು ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಇಳಿಕೆ ಮಾಡಿದೆ ರಾಜ್ಯ ಸರ್ಕಾರಗಳು ಕೂಡ ಕಡಿಮೆ ಮಾಡಬೇಕು ಇದು ದೀಪಾವಳಿ ಗಿಫ್ಟ್ ಅಂತಾನೆ ಹೇಳಬೇಕು ಇದನ್ನು ನಾನು ಸ್ವಾಗತ ಮಾಡುತ್ತೇನೆ ಎಂದು ಭಗವಂತ ಖೂಬ ಅವರು ಸುದ್ದಿಗಾರರಿಗೆ ತಿಳಿಸಿದರು ರೈತರಿಗೆ ಬೇಕಾಗಿರುವಷ್ಟು ಗೊಬ್ಬರ ಜಿಲ್ಲೆಯಲ್ಲಿ ವಿತರಣೆ ಮಾಡಲಾಗುವುದು ವಿರೋಧ ಪಕ್ಷಗಳ ಮಾತಿಗೆ ರೈತರು ಬೆಲೆ ಕೊಡಬಾರದು ಗೊಬ್ಬರ ಕುರಿತು ಎಲ್ಲ ಅಂಕಿ ಅಂಶಗಳು ನನ್ನಲ್ಲಿವೆ ಎಂದು ಖೂಬ ಅವರು ಗೋಪೂಜೆಯ ನಂತರ ಸುದ್ದಿಗಾರರಿಗೆ ತಿಳಿಸಿದರು ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ಮಾತನಾಡಿ ನೌಬಾದ್ನ ಸುಂದರ ಅರಣ್ಯ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾದ ಮಾತೇಶ್ವರಿ ಗೋಶಾಲೆಯನ್ನು ಸಂಗಮೇಶ್ ಬಿರಾದರ್ ಅವರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿಸ್ವಾರ್ಥದಿಂದ ನಡೆಸಿಕೊಂಡು ಹೋಗುತ್ತಿದ್ದಾರೆ ನಿಜಕ್ಕೂ ಖುಷಿ ಎನಿಸುತ್ತಿದೆ ಇನ್ನೂ ಹೆಚ್ಚಿನ ಗೋಸೇವೆ ಮಾಡಲು ಸಮಾಜ ಕೈಜೋಡಿಸಬೇಕೆಂದು ತಿಳಿಸಿದರು ಆರಂಭದಲ್ಲಿ ಗೋವುಗಳಿಗೆ ಸಚಿವ ಭಗವಂತ ಕೂಬ ಅವರು ದೀಪ ಧೂಪ ನೈವೇದ್ಯ ಮತ್ತು ಆರತಿ ಬೆಳಗಿಸುವುದರ ಮುಖಾಂತರ ಮತ್ತು ಮೇವು ತಿನ್ನಿಸುವುದರ ಮುಖಾಂತರ ಪೂಜೆ ನೆರವೇರಿಸಿದರು ಇದೇ ವೇಳೆ ಮುಖಂಡರಾದ ಶ್ರೀ ಗುರುನಾಥ್ ಕೊಳ್ಳೂರ್ ಶ್ರೀ ರೇವಣ ಸಿದ್ದಪ್ಪ ಜಲಾದೆ ಶ್ರೀ ಶಿವಯ್ಯ ಸ್ವಾಮಿ ಸಿದ್ದು ಫುಲಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಗೋವರ್ಧನ ಪೂಜೆ ಗೋವಿನ ಪೂಜೆ ಅದು ವಿಶೇಷವಾಗಿ ಈ ದೀಪಾವಳಿ ಹಬ್ಬದ ಒಂದು ಶುಭ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಗೋವಿನ ಸಂರಕ್ಷಣೆ ಮತ್ತು ಗೋವಿನ ಮೇಲೆ ಎಲ್ಲರ ಪ್ರೀತಿ ಹೆಚ್ಚಾಗಲೆಂದು ಕರ್ನಾಟಕ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಹೀಗಾಗಿ ಇವತ್ತಾ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಾವೆಲ್ಲರೂ ಇವತ್ತು ಗೋವಿನ ಪೂಜೆಯನ್ನು ಮಾಡಿ ಇವತ್ತು ನಿಜವಾಗಲೂ ಒಂದು ತುಂಬ ಆನಂದದ ಸಂಗತಿ ಈ ಸಂಸ್ಕಾರ ಮತ್ತು ನಮ್ಮ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆ ಕೊಡುವಂಥ ಇದು ಒಂದು ಉದಾಹರಣೆಯಾಗಿದೆ ಹೀಗಾಗಿ ಸರ್ಕಾರದ ಈ ಒಂದು ನಿರ್ಣಯ ಅತಿ ಉತ್ತಮವಾಗಿದೆ ಮತ್ತು ರಾಜ್ಯ ಸರ್ಕಾರದ ಈ ನಿರ್ಣಯಕ್ಕೆ ಪ್ರತಿಯೊಬ್ಬರೂ ಸ್ವಾಗತವನ್ನು ಮಾಡಿ ಇದನ್ನು ಪಾಲಿಸ್ತಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಸಚಿವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರಿ ಗೋವುಗಳನ್ನು ಮಾರಾಟ ಮಾಡುವಂಥವ್ರಿಗೆ ಏನು ಸಂದೇಶ ಕೊಡ್ತೀವಿ ಪ್ರತಿಯೊಬ್ಬ ರೈತ ತನ್ನ ಹೊಲಕ್ಕೆ ಎಷ್ಟಾದಷ್ಟು ಉಳುಮೆ ಮಾಡುವಷ್ಟು ಆಕಳು ಮತ್ತು ದನಗಳು ಬೆಳೆಸ್ಕೊಂಡು ಹೋಗಿದರೆ ಅವನ ಆದಾಯದಲ್ಲಿ ಆದಾಯವನ್ನು ಹೆಚ್ಚಾಗೋದರಲ್ಲಿ ಎರಡು ಮಾತಿಲ್ಲ ಹೀಗಾಗಿ ರೈತನಿಗೆ ಈ ಒಂದು ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೋಗಬೇಕನ್ನುವಂಥದ್ದನ್ನು ಒಂದು ಹೇಳ್ತೀನಿ ಮತ್ತು ಸಾಮಾನ್ಯವಾಗಿ ಮಾರಾಟ ಮಾಡುವಂಥದ್ದು ಅವಶ್ಯಕತೆ ಇರುವುದಿಲ್ಲ ತನ್ನಗೆ ಬೇಕಾದಷ್ಟನ್ನು ತಾನು ಬೆಳೆಸ್ಕೊಂಡು ತನ್ನ ಹೊಲಕ್ಕೆ ಅನುಕೂಲ ಆಗುವಷ್ಟು ಇಟ್ಕೊಂಡಿದ್ರೆ ಒಳ್ಳೆಯದಾಗ್ತಂತ ಸರ್ಕಾರ ಏನು ಮಾಡಿದ್ರು ಟೀಕೆ ಮಾಡ್ತಾರೆ ಅಂತ ಒಂದು ಗೋಪೂಜೆ ಇರ್ಬೋದು ಸಾಂಸ್ಕೃತಿಕ ಹಿನ್ನೆಲೆ ಪ್ರತಿಯೊಂದು ಟೀಕೆ ಮಾಡ್ತಾರೆ ಸರ್ ಸಿದ್ದರಾಮಯ್ಯ ಸರ್ ಏನು ಹೇಳ್ಬೇಕಂದ್ರೆ ಕಾಂಗ್ರೆಸ್ ಕಳೆದ 75 ವರ್ಷದಲ್ಲಿ ಕಾಂಗ್ರೆಸ್ಸಿನ ಕನಿಷ್ಠ ಅರಿವಿಲಾರದಂಥ ಯೋಚನೆಗಳು ಇದ್ದಿದ್ದರ ಪರಿಣಾಮವಾಗಿ ಇವತ್ತು ದೇಶದಲ್ಲಿ ಅನೇಕ ಕ್ಷೇತ್ರದಲ್ಲಿ ಬಡವರಾಗಿದ್ದಾರೆ ನಮ್ಮ ಸಂಸ್ಕೃತಿಯನ್ನು ಹಾಳಾಗಿದೆ ಹೀಗಾಗಿ ಆ ಕಾಂಗ್ರೆಸ್ಸಿನವರಿಗೆ ಒಳ್ಳೆ ರೀತಿಯ ನಮ್ಮ ಸಂಸ್ಕಾರ ಮತ್ತು ನಮ್ಮ ಸಂಸ್ಕೃತಿಯನ್ನು ಮುಂದುವರಿಸ್ಕೊಂಡು ಹೋಗುವಂಥ ಆ ಒಂದು ರಾಜಕೀಯ ಪಕ್ಷದಲ್ಲಿ ಆಲೋಚನೆಗಳಿಲ್ಲ ಹೀಗಾಗಿ
ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಆಗಲಿ ಅಥವಾ ರಾಜ್ಯ ಸರ್ಕಾರ ಆಗಲಿ ಏನೇ ಮಾಡಿದರೂ ಕೂಡ ಓಟ್ ಬ್ಯಾಂಕಾಗ ತನ್ನ ಓಟ್ ಬ್ಯಾಂಕನ್ನು ಹಿಡಿತದ ಇಟ್ಕೊಳ್ಳುವ ರೀತಿಯಲ್ಲಿ ಪ್ರತಿಯೊಂದು ಸರ್ಕಾರದ ನಿರ್ಣಯಗಳಿಗೆ ಆ ಒಂದು ತುಷ್ಟೀಕರಣದ ರಾಜನೀತಿಯನ್ನು ಮಾಡುವಂಥ ಕಾಂಗ್ರೆಸ್ಸಿನ ಮನೋಪ್ರವೃತ್ತಿ ಇದೆ. ಹೀಗಾಗಿ ಇದನ್ನು ಬಿಟ್ಟು ಒಟ್ಟಾರೆ ಸಮಾಜದ ಏಳಿಗೆಗಾಗಿ ಭಾರತೀಯ ಜನತಾ ಪಕ್ಷದ ಸರ್ಕಾರಗಳು ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ತವೆ. ಹೀಗಾಗಿ ಕಾಂಗ್ರೆಸ್ಸಿನವರು ಇದಕ್ಕೆ ಸಹಕಾರವನ್ನು ಕೊಡಬೇಕು. ಅಂದಾಗ ಭಾರತ ಮತ್ತೊಮ್ಮೆ ವಿಶ್ವಗುರು ಆಗಲಿಕ್ಕೆ ಅನುಕೂಲ ಆಗ್ತದೆ. ಪರಿಸರದಲ್ಲಿ ನಿರ್ಮಾಣವಾಗಿರುವಂಥ ಈ ಜ್ಞಾನಶಿವ ಯೋಗಾಶ್ರಮದಲ್ಲಿ ನಮ್ಮ ದುರ್ಗಾ ಕಮ್ಯುನಿಕೇಷನ್ದವರು ಸನ್ಮಾನ್ಯ ಶ್ರೀ ಸಂಗಮೇಶ್ ಅವರು ತಮ್ಮ ಸ್ವಇಚ್ಛೆಯಿಂದ ಇಲ್ಲಿ ಗೋಶಾಲೆಯನ್ನು ಶ್ರೀ ಮಾತೇಶ್ವರಿ ಗೋಶಾಲೆಯನ್ನು ಯಶಸ್ವಿ ಮಾಡಿ ಯಶಸ್ವಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಸೇವಾಭಾವದಿಂದ ಯಾವುದೇ ಫಲಾಪೇಕ್ಷತೆ ಇಲ್ಲದೇ ನಮ್ಮ ಸಂಗಮೇಶ್ ಅವರು ಗೋಶಾಲೆಯನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥದ್ದು ರೀತಿ ನೋಡಿ ನಮಗೂ ಕೂಡ ಭಾಳ ಖುಷಿಯಾಗಿದೆ. ಪರಾರ್ಥವಾಗಿರುವಂಥ ಕಾರ್ಯಕ್ಕೆ ಈ ನಮ್ಮ ಆಶ್ರಮ ಅದು ವಿನಿಯೋಗ ಆಗಲಿ ಅನ್ನುವಂಥದ್ದು ನಮ್ಮದು ಅಪೇಕ್ಷೆ ಇತ್ತು. ಅವರು ಸದ್ಬಳಕೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇದ್ದಾರೆ, ನಮ್ಗೆ ಭಾಳ ಖುಷಿ ಇದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಗೋವುಗಳ ಸೇವೆಯನ್ನು ಮಾಡುವಂಥದಕ್ಕೆ ತಾವೆಲ್ಲರೂ ಕೂಡ ಸಮಾಜದವ್ರ ಕೈ ಜೋಡಿಸ್ಬೇಕನ್ನುವಂಥ ವಿನಂತಿ. ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭೋ ಶಂಕರ ಸಾಂಬ ಜಯ ನಮಃ. बोलो भारत माता की जय. बोलो भारत माता की जय. वंदे मातरम वंदे मातरम वंदे मातरम सांब जय नमः पार्वती शिव हर हर महादेव. ಎಲ್ಲರ ಮೇಲೆ ಎತ್ತಬೇಕು, ಎಲ್ಲರ ಮೇಲೆ ಎರಡು ಕೈ ಮೇಲೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೀದರ್ನ ಹಳೆಯ ನಗರದಲ್ಲಿರುವ ಚೌಬಾರ ಸಮೀಪ ಗೌಳಿ ಸಮಾಜದ ವತಿಯಿಂದ ದೀಪಾವಳಿ ಹಬ್ಬದ ನಿಮಿತ್ತ ಪಾಡುವ ಪೂಜೆ ಹಾಗೂ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಲಾಯಿತು. ಪ್ರತಿ ವರ್ಷ ಪರಂಪರಾಗತವಾಗಿ ನಮ್ಮನ್ನು ಸಲಹುವ ಎಮ್ಮೆಗಳ ಕೋಡುಗಳಿಗೆ ಬಣ್ಣ ಬಳಿದು ನವಿಲುಗರಿ ಕಟ್ಟಿ ಎಮ್ಮೆಗಳ ಕೊರಳಲ್ಲಿ ಬಣ್ಣ ಬಣ್ಣದ ಹಾರಗಳನ್ನು ಹಾಕಿ ಅವುಗಳನ್ನು ಪೂಜೆ ಮಾಡಲಾಗುತ್ತದೆ. ಎಮ್ಮೆಗಳನ್ನು ಓಡಿಸುವ ಮೂಲಕ ಸಂಪ್ರದಾಯದ ಪ್ರಕಾರ ಸಂಭ್ರಮ ಮತ್ತು ಸಡಗರದಿಂದ ಗೌಳಿ ಸಮಾಜದವರು ಪೂಜೆಯನ್ನು ನೆರವೇರಿಸಿದರು. ಮಧ್ಯಾಹ್ನದ ಸಂದರ್ಭದಲ್ಲಿ ಗೌಳಿ ಸಮಾಜದ ಬಾಂಧವರೆಲ್ಲ ಸೇರಿಕೊಂಡು ದೀಪಾವಳಿ ಹಬ್ಬದ ದಿವಸ ಎಲ್ಲ ಅಂಗಡಿಗಳ ಪೂಜೆಯನ್ನು ನೆರವೇರಿಸಲಾಗುತ್ತದೆಯೋ ಹಾಗೆ ನಮಗೆ ಹಾಲು ಕೊಡುವ ಎಮ್ಮೆಗಳನ್ನು ಲಕ್ಷ್ಮಿ ಎಂದು ತಿಳಿದು ಗೌಳಿ ಸಮಾಜದವರು ಎಮ್ಮೆಗಳ ಪೂಜೆ ಮಾಡುತ್ತಾರೆ. ಅವುಗಳನ್ನು ಅಲಂಕರಿಸಿ ಕೋಡುಗಳಿಗೆ ಬಣ್ಣ ಹಚ್ಚಿ ಕೊರಳಲ್ಲಿ ತರಹೇವಾರಿ ಹಾರಗಳನ್ನು ಹಾಕಿ ಮೆರವಣಿಗೆ ಮಾಡುವ ಮೂಲಕ ಖುಷಿ ಪಡುತ್ತಾರೆ. ಈ ಹಬ್ಬವನ್ನು ದೀಪಾವಳಿ ಹಬ್ಬದ ಪಾಡ್ಯ ದಿವಸ ಆಚರಣೆ ಮಾಡುವ ಸಂಪ್ರದಾಯ ತಲೆತಲಾಂತರಗಳಿಂದ ಮಾಡಿಕೊಂಡು ಬರಲಾಗುತ್ತಿದೆ. ನೂರಾರು ಜನರು ಸೇರಿಕೊಂಡು ಎಮ್ಮೆಗಳ ಜೊತೆಗೆ ಓಡಾಟ ನಡೆಸುತ್ತಾ ತಮ್ಮ ಸಂಭ್ರಮವನ್ನು ವ್ಯಕ್ತಪಡಿಸುತ್ತಾರೆ. ಪಟಾಕಿ ಸಿಡಿಸುತ್ತಾ ಭಾಜಾ ಭಜಂತ್ರಿಯೊಂದಿಗೆ ಎಮ್ಮೆಗಳ ಮೆರವಣಿಗೆ ನಡೆಸುವುದು ಇಲ್ಲಿನ ವಾಡಿಕೆಯಾಗಿದೆ ಎಂದು ಮುಖಂಡರು ತಿಳಿಸಿದರು. ಇದೇ ವೇಳೆ ಮುಖಂಡರಾದ ರಾಮಚಂದ್ರರಾವ್ ಗೌಳಿ, ನಾರಾಯಣ ಗೌಳಿ, ಗೋರಖನಾಥ್ ಗೌಳಿ, ಸಂತೋಷ್ ಗೌಳಿ, ಮನೋಹರ್ ಗೌಳಿ, ನರೇಶ್ ಗೌಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸುದ್ದಿ ಸಮಯದಲ್ಲಿ ಇದೀಗ ಚಿಕ್ಕದೊಂದು ವಿರಾಮ.
ವಿರಾಮದ ನಂತರ ಮತ್ತೆ ಸುದ್ದಿ ಸಮಯ ವಾರ್ತೆಗಳಿಗೆ ಸ್ವಾಗತ. ನಾರಾಯಣ ಮಾರುತಿ ರಾಠೋಡ್ ಹಾಗೂ ಮೊಹಮ್ಮದ್ ಇಕ್ಬಾಲ್ ಇವರ ದೂರಿನ ಮೇರೆಗೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಬೀದರ್, ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಮತ್ತು ಸಹಾಯಕ ಪೊಲೀಸ್ ಅಧೀಕ್ಷಕರು ಭಾಲ್ಕಿರ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಔರಾದ್, ಪಿಎಸ್ಐ ಔರಾದ್ ಹಾಗೂ ಸಿಬ್ಬಂದಿಗಳಾದ ಕೊಟ್ರೇಶ್, ಹರೀಶ್ ಕುಮಾರ್, ನರಸಾರೆಡ್ಡಿ ತಂಡವು ಸಂಶಯಾಸ್ಪದ ಆರೋಪಿತರನ್ನು ಬಂಧಿಸಿ ವಿಚಾರಣೆ ಮಾಡಿದಾಗ ಔರಾದ್ನಲ್ಲಿ ಎರಡು ಬೈಕ್ಗಳು, ಬೀದರ್ನಲ್ಲಿ ಒಂದು ಬೈಕ್, ಧನ್ನೂರಾದಲ್ಲಿ ಎರಡು ಬೈಕ್ಗಳು, ಮೀರಜ್ನಲ್ಲಿ ಒಂದು ಬೈಕ್ ಕಳವು ಮಾಡಿದ್ದಾರೆ ಎಂದು ಗೊತ್ತಾಗಿದೆ. ಒಟ್ಟು ಆರು ಬೈಕ್ಗಳನ್ನು ಜಪ್ತಿ ಮಾಡಿಕೊಂಡಿದ್ದು ಅವುಗಳ ಬೆಲೆ 600,000 ಅಧಿಕ ಇರುತ್ತದೆ. ಆರೋಪಿತರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಪಿಎಸ್ಐ ಔರಾದ್ ಅವರು ಪ್ರಕರಣದ ತನಿಖೆ ಮುಂದುವರಿಸಿರುತ್ತಾರೆ ಎಂದು ಇಲಾಖೆ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮದಲ್ಲಿ ಶ್ರೀವೀರ ಆಂಜನೇಯ ದೇವಸ್ಥಾನದ ಎದುರುಗಡೆ ಭವ್ಯ ಧ್ವಜಾರೋಹಣ ನೆರವೇರಿಸಲಾಯಿತು. ದೇವಸ್ಥಾನದ ಧ್ವಜಸ್ತಂಭದಿಂದ ಇತಿಹಾಸದ ಕ್ಷಣಗಳು ಮರುಕಳಿಸುತ್ತವೆ. ದೇವಸ್ಥಾನಕ್ಕೆ ಒಂದು ಕಳೆ ಬರುತ್ತದೆ. ನಮ್ಮ ಉನ್ನತವಾದ ಸಂಸ್ಕೃತಿ ಮತ್ತು ಸಂಸ್ಕಾರ ಎತ್ತಿ ತೋರಿಸುತ್ತದೆ ಎನ್ನುವಂತೆ ಚಳಕಾಪುರ ಗ್ರಾಮದ ಹಿರಿಯರು, ಯುವಕರು ಸೇರಿಕೊಂಡು ಧ್ವಜಾರೋಹಣ ನೆರವೇರಿಸಿದರು. ಭಕ್ತಿಯಿಂದ ಯುವಕರೆಲ್ಲರೂ ಕೂಡಿ ಧ್ವಜಸ್ತಂಭಕ್ಕೆ ನಮನಗಳನ್ನು ಸಲ್ಲಿಸಿದರು. ಶ್ರೀ ಹನುಮಾನ ದೇವರ ಜಾತ್ರಾ ಮಹೋತ್ಸವದ ನಿಮಿತ್ತ ಧ್ವಜಾರೋಹಣ ನೆರವೇರಿಸಲಾಯಿತು. ಇದೇ ವೇಳೆ ಸುತ್ತಮುತ್ತಲಿನ ಗ್ರಾಮದ ಜನರು ಧ್ವಜಾರೋಹಣ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಎಂದು ಮುಖಂಡರಾದ ಶ್ರೀ ಸುಭಾಷ್ ಕೆನಡಿಯವರು ಸುದ್ದಿ ಸಮಯಕ್ಕೆ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೌಬಾದ್ ಹತ್ತಿರ ಇರುವ ಮಾತೇಶ್ವರಿ ಗೋಶಾಲೆಯಲ್ಲಿ ಸರ್ಕಾರದ ಆದೇಶದಂತೆ ಗೋಪೂಜೆ. ಗೋ ಸಂರಕ್ಷಣೆಯಿಂದ ರೈತರ ಆದಾಯ ದ್ವಿಗುಣ, ಶ್ರೀ ಭಗವಂತ ಕುಬ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚೌಬಾರ ಹತ್ತಿರ ಗೌಳಿ ಸಮಾಜದ ವತಿಯಿಂದ ಪಾಡುವ ಪೂಜೆ. ಎಮ್ಮೆಗಳಿಗೆ ಅಲಂಕರಿಸಿ ಸಂಭ್ರಮದ ಮೆರವಣಿಗೆ. ಅವರ ತಾಲೂಕು ಸೇರಿದಂತೆ ವಿವಿಧೆಡೆ ಕಳುವಾದ ಆರು ಬೈಕ್ಗಳ ಜಪ್ತಿ, ಆರೋಪಿಗಳ ಬಂಧನ. ಔರಾದ್ ಪಿಎಸ್ಐ ಅವರಿಂದ ಪ್ರಕರಣದ ತನಿಖೆ ಮುಂದುವರಿಕೆ. ಭಾಲ್ಕಿ ತಾಲೂಕಿನ ಚಳಕಪುರ ಗ್ರಾಮದಲ್ಲಿ ಶ್ರೀ ಹನುಮಾನ ದೇವರ ಧ್ವಜಾರೋಹಣ ಕಾರ್ಯಕ್ರಮ. ಸಂಭ್ರಮದಿಂದ ಧ್ವಜಸ್ತಂಭಕ್ಕೆ ನಮಸ್ಕರಿಸಿದ ನೂರಾರು ಯುವಕರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.